ರೋಟರಿ ತುಮಕೂರು 2024-25 ಸಾಲಿನ ಪದಗ್ರಹಣ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ರೋಟರಿ ತುಮಕೂರಿನ ಪ್ರಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ರಾಜೇಶ್ವರಿ ರುದ್ರಪ್ಪನವರು ಆಯ್ಕೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ತುಮಕೂರು ನಗರದ ಎಸ್ಐಟಿಯ ಬಿರ್ಲಾ ಆಡಿಟೋರಿಯಂನಲ್ಲಿ ರೋಟರಿ ತುಮಕೂರಿನ ಪದಗ್ರಹಣ ಸಮಾರಂಭ ಅತ್ಯಂತ ಸುಸಜ್ಜಿತವಾಗಿ ನಡೆಯಿತು. ರೋಟರಿ ತುಮಕೂರಿಗೆ 67ನೇ ಅಧ್ಯಕ್ಷೆಯಾಗಿ ರಾಜೇಶ್ವರಿ ರುದ್ರಪ್ಪ ಆಯ್ಕೆಯಾಗಿದ್ದಾರೆ. ರೋಟರಿ ಚಾರಿಟಬಲ್ ಟ್ರಸ್ಟ್ನ ಜಿಲ್ಲಾ ರಾಜ್ಯಪಾಲರಾದ ಮಹದೇಶ್ ಪ್ರಸಾದ್ ಎನ್ಎಸ್ ಅವರು ಪದಗ್ರಹಣ ನೆರವೇರಿಸಿದರು. ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದ ದೆಹಲಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಅಧ್ಯಕ್ಷರಾದ ಸುನೀತಾ ಗೌಡ ಮಾತನಾಡಿ, 67ನೇ ಅಧ್ಯಕ್ಷೆಯಾಗಿ ರಾಜೇಶ್ವರಿ ರುದ್ರಪ್ಪ ಅವರು ಆಯ್ಕೆಯಾಗಿರುವುದು ಖುಷಿಯ ವಿಚಾರ. ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿತು ಎಂದರು. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ರೋಟ್ರಿ ತುಮಕೂರು 67ನೇ ವರ್ಷದ ಇನ್ಸ್ಟಾಲೇಷನ್ ಪ್ರೋಗ್ರಾಮಲ್ಲಿ ನಾನು ಇವತ್ತು ಭಾಗವಹಿಸಿದ್ದೆ. ತುಂಬ ಖುಷಿಯಾಗಿದ್ದು ಅಥವಾ ಪ್ರೌಡ್ ಮೂಮೆಂಟ್ ಏನಂದರೆ, ಇವತ್ತು ಫಾರ್ ದ ಫಸ್ಟ್ ಟೈಮ್ ಇನ್ ತುಮಕೂರು ರೋಟ್ರಿ ಕ್ಲಬ್ ಮೊದಲನೆಯ ಪ್ರೆಸಿಡೆಂಟ್ ಆಗಿ ರಾಜೇಶ್ವರಿ ರುದ್ರಪ್ಪ ಅವರು ಆಯ್ಕೆಯಾಗಿದ್ದಾರೆ. ಆ್ಯಂಡ್ ಶಿ ಇಸ್ ಅ ವೆರಿ ಹಂಬಲ್ ಲೇಡಿ. ಐ ಆಮ್ ವಿಶಿಂಗ್ ಹರ್ ಆಲ್ ದಿ ಬೆಸ್ಟ್ ಆ್ಯಂಡ್ ತುಮಕೂರು ಕ್ಲಬ್, ಐ ಮೀನ್ ದ ರೋಟ್ರಿ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮತ್ತು ತುಂಬ ಚೆನ್ನಾಗಿ ಆಯೋಜಿಸಿದರು. ವೆಲ್ಕಮ್ ಆಗಿರ್ಬೋದು ನಮ್ಮ ಅಂದರೆ, ಲೈಕ್ ನಂಗೆ ಭಾರಿ ಖುಷಿ ಅನಿಸಿದ್ದೇನು ಅಂದರೆ, ಎಂಟ್ರಿಯಿಂದ ಇಲ್ಲಿವರೆಗೂ ಲೈಕ್ ಏನು ಅವ್ರು ಆರ್ಗನೈಸ್ ಮಾಡಿದರು, ವೆಲ್ ಆರ್ಗನೈಸ್ಡ್. ಸೊ ಹ್ಯಾಟ್ಸ್ ಆಫ್ ಟು ದ ಟೀಮ್, ಹ್ಯಾಟ್ಸ್ ಆಫ್ ಟು ದ ರೋಟ್ರಿ ಕ್ಲಬ್. ಥ್ಯಾಂಕ್ ಯು ಸೋ ಮಚ್. ಪದಗ್ರಹಣ ಸಮಾರಂಭದಲ್ಲಿ ರೋಟರಿ ತುಮಕೂರಿನ ನೂತನ ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ ಮಾತನಾಡಿ, ರೋಟರಿ ತುಮಕೂರಿನ 67ನೇ ಅಧ್ಯಕ್ಷೆಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿರುವುದಕ್ಕೆ ನಾನು ಚಿರಋಣಿ. ನಮ್ಮ ಟ್ರಸ್ಟ್ನ ಸಹೃದಯ ಸದಸ್ಯರಿಗೆ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಪ್ರಥಮವಾಗಿ 67ನೆಯ ಮಹಿಳಾ ಅಧ್ಯಕ್ಷೆಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ ನಮ್ಮ ಕ್ಲಬ್ನ ಸಹೃದಯ ಸದಸ್ಯರುಗಳಿಗೂ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೂ ಅನಂತ ಅನಂತ ನಮಸ್ಕಾರಗಳು. ಮಾಜಿ ಅಧ್ಯಕ್ಷರುಗಳು ತುಂಬ ಜನ ಇದ್ದಾರೆ, ಆದರೂ ಶಿವಣ್ಣ, ಮಹೇಶ್ ಸರ್, ಕೀರ್ತಿ ಶೇಖರ್ ಸರ್, ಮೋಹನ್ ಸರ್, ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ ಅನ್ನು ಕೇಳ್ತಾ ಹಾಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ. ಹಾಗೂ ನಮ್ಮ ರೋಟರಿ ಸದಸ್ಯರು ಎಲ್ಲರಿಗೂ ನನ್ನ ವಂದನೆಗಳನ್ನು ಮತ್ತು ಸ್ವಾಗತವನ್ನು ಕೇಳುತ್ತಿದ್ದೇನೆ. ಯಾಕೆಂದರೆ ನೀವಿದ್ದಿದ್ದಕ್ಕೆ ನಾನು ಇಲ್ಲಿ ಬಂದಿರೋದು. ಮತ್ತೊಮ್ಮೆ ಮಗನೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇಪ್ಪತ್ತೈದರ ಅಂತಾರಾಷ್ಟ್ರೀಯ ರೋಟರಿ ಅಧ್ಯಕ್ಷರಾದ ಸ್ಟೆಫಾನಿ ಕುರ್ಚಿಕ್ ರವರ ಎ ಮ್ಯಾಜಿಕ್ ಆಫ್ ರೋಟರಿ, ನಮ್ಮ ಜಿಲ್ಲೆ ಗವರ್ನರಾದ ಮಾಧವ್ ಪ್ರಸಾದ್ ರವರ ಎ ಜೋಶ್ ಅಂದರೆ ಅತ್ಯುತ್ಸಾಹದಿಂದ ನಾವುಗಳು ಸಮಾಜದಲ್ಲಿ ಆರೋಗ್ಯಪೂರ್ಣ ಆದರ್ಶ ಪ್ರಾಯವಾದ ಭರವಸೆಯನ್ನು ಮೂಡಿಸುವ ಕ್ರಿಯಾಶೀಲ ಯೋಜನೆಯನ್ನು ರೂಪಿಸಿರುವುದು. ಯಾಕಂದರೆ ನಮ್ಮ ಗವರ್ನರ್ ಸರ್ ಯಾವಾಗಲೂ ಸೀರಿಯಸ್ ಆಗಿ ಇರಬಾರ್ದು ಮೇಡಮ್, ಜೋಶ್ ಆಗಿರೋಣ ಅಂದ್ಬಿಟ್ಟು ನಮಗೆ ಆ ಒಂದು ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಮಾಧವ್ ಪ್ರಸಾದ್ ಸರ್. ನಮ್ಮ ರೋಟರಿ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಬಂದಿದ್ದು, ನೀರು ಉಳಿಸಿ ಮರ ಬೆಳೆಸಿ, ಆರೋಗ್ಯವೇ ಮಹಾಭಾಗ್ಯ, ಸ್ವಚ್ಛ ಕರ್ನಾಟಕ ಹಸಿರು ಕರ್ನಾಟಕ, ಪುಸ್ತಕ ಓದಿ ಪುಸ್ತಕ ಸಂಸ್ಕೃತಿ ಬೆಳೆಸಿ ಎಂಬ ಮೆಗಾ ಪ್ರಾಜೆಕ್ಟ್ ಅನ್ನು ಇಡೀ ವರ್ಷ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಕುಡಿಯುವ ನೀರಿನ ಘಟಕಗಳ ನಿರ್ಮಾಣ, ವಿಶೇಷವಾಗಿ ಬಡವರಿಗೆ ಹಸು ಕೊಡುವುದು, ಕಾಮಧೇನು ಪ್ರಾಜೆಕ್ಟ್, ಬ್ಲಡ್ ಡೊನೇಷನ್ ಕ್ಯಾಂಪ್, ವಿಕಲಾಂಗ ಚೇತನೆಗೆ ವಿಸ್ತೆ ಕೊಡುವುದು, ದಂತ ತಪಾಸಣಾ ಶಿಬಿರ, ಸಾಹಿತ್ಯ ಶಿಕ್ಷಣ, ಹೀಗೆ ಸಮಾಜದ ಎಲ್ಲಾ ರಂಗಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುತ್ತೇವೆ. ಈ ವರ್ಷ ಒಂದು ಉತ್ತಮವಾದ ಹಾಗೂ ಯೋಗ್ಯವಾದ ಸ್ಮರಣ ಸಂಚಿಕೆಯನ್ನು ನಮ್ಮ ಕ್ಲಬ್ನ ಸ್ಯಾಟರ್ಡೇ ದಿವಸ ಅಂದರೆ ಡಿಸೆಂಬರ್ 24ರಂದು ಬಿಡುಗಡೆ ಮಾಡಲು ಉದ್ದೇಶಿಸಿದ್ದೇವೆ. ಹಾಗೂ ಈ ವರ್ಷದ ಸೇವಾ ಕಾರ್ಯಗಳ ಕೈಪಿಡಿಯನ್ನು ಹೊರತರಲು ಉತ್ಸಾಹಿತರಾಗಿದ್ದೇವೆ.
ಒಟ್ಟಾರೆ ರೋಟರಿ ತುಮಕೂರಿನ 2024-25 ನೂತನ ಅಧ್ಯಕ್ಷರಾಗಿ ರಾಜೇಶ್ವರಿ ರುದ್ರಪ್ಪ ಆಯ್ಕೆಯಾಗಿದ್ದು, ಶನಿವಾರ ಪದಗ್ರಹಣ ಸಮಾರಂಭ ನಡೆಯಿತು. ಈ ವೇಳೆ ರೋಟರಿಯ ಜಿಲ್ಲಾಧ್ಯಕ್ಷ ಬಿಳಿಗೆರೆ ಶಿವಕುಮಾರ್, ವಲಯ ರಾಜ್ಯಪಾಲಕ ಪ್ರಕಾಶ್ ಎಂಎಸ್, ಸಹಾಯಕ ರಾಜ್ಯಪಾಲಕ ಪ್ರಮೀಳಾ ಶಿವಕುಮಾರ್, ಅಧ್ಯಕ್ಷರಾದ ಡಾ ಎಸ್ಎಲ್ ಕಾಡದೇವರಾಮ್ ಮಠ್, ಚೇರ್ಮನ್ ಎಂಎಸ್ ಉಮೇಶ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.